ಬಂಟ್ವಾಳದ ಪುರಸಭೆಯ ತ್ಯಾಜ್ಯ ತನ್ನ ಅಧಿಕೃತ ಸಂಸ್ಕರಣಾ ಘಟಕ ಸಜಿಪನಡು ಗ್ರಾಮದ ಕಂಚಿನಡ್ಕ ಪದವಿಗೆ ಬುಧವಾರ ಸಂಜೆ ಪೊಲೀಸ್ ಭದ್ರತೆಯಲ್ಲಿ ತಲುಪಿದೆ। ಸಜಿಪನಡು ಗ್ರಾಮದ ಪಂಚಾಯಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ಸ್ಥಳೀಯರು ಸಂಸ್ಕರಣಾ ಘಟಕದ ಬಳಿ ಮಧ್ಯಾನದಿಂದಲೇ ಮುಕ್ಕಂ ಹೂಡಿ ಕಸದ ವಾಹನವನ್ನ ತಡೆದು ಅಡ್ಡಿಪಡಿಸಲು ಸನ್ನದ್ಧರಾಗಿದ್ದರು। ಪೊಲೀಸರ ಬಿಗು ಬಂದೋಬಸ್ತ್ನಿಂದಾಗಿ ಈ ಪ್ರಯತ್ನ ವಿಫಲವಾಗಿದೆ। ಕಾನೂನು ಸುವ್ಯವಸ್ಥೆಗೆ ಅಡ್ಡಿಪಡಿಸಿದ ಹಾಗೂ ಕಸ ಹಾಕಲು ಪ್ರತಿರೋಧ ತೋರಿದ ಆರೋಪದಡಿ ಕೆಲವರನ್ನ ಪೊಲೀಸರು ಬಂಧಿಸಿದರು। ಬಂಟ್ವಾಳ ಪುರಸಭೆಯ ಕಸ ವಿಲೇವಾರಿ ಮಾಡಲು ಕಂಚಿನಡ್ಕ ಪದವಿನಲ್ಲಿ ತ್ಯಾಜ್ಯ ಸಂಸ್ಕರಣಾ ಘಟಕವಿದ್ದರು। ಸ್ಥಳೀಯರ ವಿರೋಧದಿಂದಾಗಿ 10 ವರ್ಷಗಳಿಂದ ಒಮ್ಮೆಯೂ ಕಸ ಸಾಗಿಸಲು ಸಾಧ್ಯವಾಗಿರಲಿಲ್ಲ। ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಸಜಿಪನಡು ಗ್ರಾಮ ಪಂಚಾಯತ್ ಸಭೆಯಲ್ಲಿ ವಿಧಾನ ಪರಿಷತ್ ಸದನ ಸಮಿತಿಯಲ್ಲಿ ಸಚಿವ ತ್ವಯರ ಸಮ್ಮುಖದಲ್ಲಿ ಈ ವಿಚಾರ ಚರ್ಚೆಗೆ ಬಂದರೂ ಪರಿಹಾರ ಸಿಕ್ಕಿಲ್ಲ। ಇತ್ತೀಚೆಗೆ ನಡೆದ ಕೆಡಿಪಿ ಸಭೆಯಲ್ಲಿ ಶಾಸಕ ರಾಜೇಶ್ ನಾಯ್ಕ ಅವರು ಕಂಚಿನಡ್ಕ ಪದವಿನಲ್ಲಿ ತ್ಯಾಜ್ಯ ಹಾಕುವಂತೆ ಮುಖ್ಯಾಧಿಕಾರಿಗೆ ಸೂಚನೆ ನೀಡಿದರು। ಅದರಂತೆ ಕೆಲ ದಿನಗಳ ಹಿಂದೆ ಪುರಸಭೆಯ ಒಣಕಸವನ್ನ ಮಾತ್ರ ಲಾರಿಯಲ್ಲಿ ಕಂಚಿನಡ್ಕ ಪದವಿಗೆ ಸಾಗಿಸಿದಾಗ ಸ್ಥಳೀಯರು ಅಡ್ಡಿಪಡಿಸಿ ಪೌರ ಕಾರ್ಮಿಕರಿಗೆ ಜೀವ ಬೆದರಿಕೆ ಒಡ್ಡಿ ವಾಪಸ್ಸು ಕಳಿಸಿದರು। ಬಳಿಕ ಮಂಗಳೂರು ಸಹಾಯಕ ಆಯುಕ್ತ ಮದನ್ ಮೋಹನ್ ಸಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ನ್ಯಾಯಾಲಯದ ಆದೇಶವನ್ನ ಪಾಲನೆ ಮಾಡುವ ಉದ್ದೇಶದಿಂದ ಪೊಲೀಸರ ಸಹಕಾರವನ್ನು ಪಡೆದು ಮಾರ್ಚ್ 15ರಿಂದಲೇ ಕಂಚಿನಡ್ಕ ಪದವಿನಲ್ಲಿ ಕಸ ವಿಲೇವಾರಿ ಮಾಡುವಂತೆ ಆದೇಶವನ್ನ ನೀಡಿದರು। ಅದರಂತೆ ಬುಧವಾರ ಸಂಜೆ ಪೊಲೀಸ್ ಬೆಂಗಾವಲಿನಲ್ಲಿ ಒಂದು ಲಾರಿ ಕಸವನ್ನ ಕಂಚಿನಡ್ಕ ಪದವಿಗೆ ಸಾಗಿಸಲಾಗಿದೆ। ಸ್ಥಳೀಯರ ವಿರೋಧದ ಹಿನ್ನೆಲೆಯಲ್ಲಿ ಕಂಚಿನಡ್ಕ ಪದವಿನಲ್ಲಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು। ಡಿವೈಎಸ್ಪಿ ವ್ಯಾಲೆಂಟೈನ್ ಡಿಸೋಜಾ ಅವರ ನೇತೃತ್ವದಲ್ಲಿ ಸಿಐ ಸಿಡಿ ನಾಗರಾಜ್ ಬಂಟ್ವಾಳ ಗ್ರಾಮಾಂತರ ಎಸ್ಐ ಪ್ರಸನ್ನ ಅವರು ಬಂದೋಬಸ್ತ್ ಏರ್ಪಡಿಸಿದರು। ನಾವು ಸುಮಾರು 10 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ ಇದಕ್ಕೆ 2011 ರಿಂದ ಸ್ಟಾಪ್ ಆಗಿದೆ। ಏಕಾಏಕಿ ಇವರು ಒಂದು ಎಲ್ಲ ಕಾನೂನು ಅಲ್ಲ ಸರ್, ಅಲ್ಲ ಸರ್ ಒಂದು ನಿಮಿಷ, ಕಾನೂನು ಪಾಲನೆ ಮಾಡುವಂಥವರೇ ಕಾನೂನು ಮೀರಿದ್ರೆ ಅದಕ್ಕೆ ಸರಿ ಈ ಸೆನ್ಸಿಟಿವ್ ಮ್ಯಾಟರ್ನ ಸರ್ ಅವರು ಇಲ್ಲ ನಾನು ಕೊರೋನಾ ಮೀಟಿಂಗಿಂದ ಬಿಜಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಅರ್ಥ ಇಲ್ಲ ಸರ್। ನಾನು 7 ಗಂಟೆ ನಾನು ಏನು ಹೇಳಿ ಮುನ್ಸಿಪಾಲ್ಟಿಗೆ ನಾನು ಹೇಳ್ತಾ ಇದ್ದೀನಿ, ಈ ಕೊರೋನಾ ಮುಗಿಲಿ ನಂತರ ಬರಲಿ ಅವರು, ಕೊರೋನಾ ಮುಗಿಲಿ ನೋಡ್ರಿ, ಅಲ್ಲ ಇದೊಂದು ರೀಸನ್ ಇದೆ ಅಲ್ಲ ಸರ್, ಮೀಟ್ ಸರ್ ಆಗ್ಲಿಕ್ಕೆ ಡಿಸಿಜಿ ಎ ಸಿ ಮೀಟ್ ಆಗುತ್ತೆ, ನಾನು ಸಿ ಹೋಗಿ ಮೀಟ್ ಆಗುತ್ತೆ।